ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಜೂನ್ 7ರಿಂದ ಮತ್ತೊಂದು ವಾರಗಳ ಕಾಲ ಲಾಕ್ಡೌನ್ ಜಾರಿಗೊಳಿಸಿ ಸರ್ಕಾರ ಅಧಿಕೃತ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಕೊರೋನಾ ಎರಡನೇ ಅಲೆ ತಡೆಗಟ್ಟುವ ನಿಟ್ಟಿನಲ್ಲಿ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ದಿಟ್ಟ ಕ್ರಮಕ್ಕೆ ಮುಂದಾಗಿದೆ. ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಯಡಿಯೂರಪ್ಪ, ರಾಜ್ಯದಲ್ಲಿ ಕೊರೋನಾ ಸೋಂಕು ಸಂಪೂರ್ಣ ಹತೋಟಿಗೆ ಬರಲು ಇನ್ನೊಂದಷ್ಟು ಸಮಯ ಲಾಕ್ಡೌನ್ ಜಾರಿ ಅಗತ್ಯವೆಂದು ತಜ್ಞರು ಸಲಹೆ ನೀಡಿದ ಪ್ರಕಾರ ಮತ್ತು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಜೂನ್ 14ರವರೆಗೂ ಲಾಕ್ಡೌನ್ ಮುಂದುವರಿಸಲಾಗಿದೆ ಎಂದರು. ಪ್ರಸ್ತುತ ರಾಜ್ಯದಲ್ಲಿ ಕೋವಿಡ್ 19 ವೈರಾಣು ಸೋಂಕಿನ ಸಕ್ರಿಯ ಮತ್ತು ಹೊಸ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಿಮುಖವಾಗಿ ಬಂದಿದ್ದರೂ ಸಹ ವೈರಾಣು ಹರಡುವಿಕೆಯ ಸರಪಳಿ ಮುಂದುವರೆದಿದೆ. ಆರೋಗ್ಯ ಪರಿಣಿತರು ನೀಡಿರುವ ಸಲಹೆಗಳ ಆಧಾರದ ಮೇಲೆ ಪ್ರಸ್ತುತ ಜಾರಿಯಲ್ಲಿರುವ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಮುಂದುವರಿಸುವುದು ಸೂಕ್ತ ಎಂದು ಪರಿಗಣಿಸಿ ದಿನಾಂಕ 14/6/2021 ಬೆಳಗ್ಗೆ 6 ಗಂಟೆವರೆಗೆ ವಿಸ್ತರಿಸಲು, ಅಂದರೆ ಒಂದು ವಾರ ಕಾಲ ವಿಸ್ತರಿಸಲು ನಿರ್ಧರಿಸಿದೆ. ಜೊತೆಗೆ ಲಾಕ್ಡೌನ್ ಸಂದರ್ಭದಲ್ಲಿ ಎಂದಿನಂತೆ ಜನ ಸಹಕರಿಸಬೇಕು, ಕೊರೋನಾ ತೊಲಗಿಸಲು ಕಠಿಣ ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಬೇಕು ಎಂದು ಮನವಿ ಮಾಡಿಕೊಂಡರು. ಇದೇ ವೇಳೆ ವಿವಿಧ ಸಮುದಾಯದ ಕಾರ್ಮಿಕ ವರ್ಗದವರಿಗೆ ಸರ್ಕಾರದ ವತಿಯಿಂದ 500 ಕೋಟಿ ರೂಪಾಯಿಗಳ ನೆರವಿನ ಪ್ಯಾಕೇಜ್ ಘೋಷಿಸಿದರು. ಜೂನ್ 7ರಿಂದ ಮತ್ತೊಂದು ವಾರಗಳ ಕಾಲ ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಸಿದ ಬೆನ್ನಲ್ಲಿಯೇ ಸರ್ಕಾರ ವಿವಿಧ ವಲಯಗಳ ಕಾರ್ಮಿಕರು, ಕಲಾವಿದರು ಸೇರಿದಂತೆ ಹಲವರಿಗೆ ಒಟ್ಟು 500 ಕೋಟಿ ರೂಪಾಯಿಗಳ ಪರಿಹಾರದ ಪ್ಯಾಕೇಜ್ ಅನ್ನು ಘೋಷಿಸಿದೆ. ಈ ಮೂಲಕ ನೆರವಿನ ಹಸ್ತ ಚಾಚಿದೆ. ಯಾರಿಗೆ ಎಷ್ಟು ಪರಿಹಾರ, ಇಲ್ಲಿದೆ ಮಾಹಿತಿ. ರಾಜ್ಯದ ಅನುದಾನರಹಿತ ಶಿಕ್ಷಕರಿಗೆ ತಲಾ 5,000 ರೂಪಾಯಿ, ವಕೀಲರ ಕಲ್ಯಾಣ ನಿಧಿಗೆ 5 ಕೋಟಿ ರೂಪಾಯಿ, ನೇಕಾರರು, ಮಗ್ಗಗಳ ಕಾರ್ಮಿಕರು, ಮೀನುಗಾರರು, ಆಶಾ ಕಾರ್ಯಕರ್ತೆಯರು, ಸಿನಿಮಾ ಅಸಂಘಟಿತ ಕಾರ್ಮಿಕರು, ಮುಜರಾಯಿ ಇಲಾಖೆ ಸಿ ದರ್ಜೆ ಅರ್ಚಕರು, ಅಡುಗೆ ಭಟ್ಟರು, ಅಡುಗೆ ಕೆಲಸದವರು, ಚಲನಚಿತ್ರ ಮತ್ತು ದೂರದರ್ಶನ ಕಲಾವಿದರುಗಳಿಗೆ ತಲಾ 3,000 ರೂಪಾಯಿ ಪರಿಹಾರ. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರುಗಳಿಗೆ ತಲಾ 2,000 ರೂಪಾಯಿ ಪರಿಹಾರ. ಸಣ್ಣ ಕೈಗಾರಿಕೆಗಳ ವಿದ್ಯುತ್ ಶುಲ್ಕ ವಿನಾಯಿತಿ. 100ಕ್ಕೆ 70% ಈಗಾಗಲೇ ಪೇಮೆಂಟ್ ಮಾಡಕ್ಕೆ ಶುರು ಮಾಡಿದ್ದೀವಿ. ಅದು ಆಟೋ ರಿಕ್ಷಾ ಡ್ರೈವರ್ಸ್ ಇರ್ಬೋದು, ಬೇರೆಯವರಿರ್ಬೋದು, ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂಥದ್ದು ಕೆಲಸ ಪ್ರಾರಂಭ ಆಗಿದೆ. ಮತ್ತು ಈಗ ನಾವೇನು ಅನೌನ್ಸ್ ಮಾಡ್ತೀವಿ ಅದನ್ನು ಸಹ ಇನ್ನು 2 ದಿವಸದಲ್ಲೇ ಪ್ರಾರಂಭ ಮಾಡ್ತೇವೆ. ಈ ಎರಡೂ ವಿಷಯ, ಹೋದ ಸರಿ ಅನೌನ್ಸ್ ಮಾಡೋದು ಈಗ ಸುಮಾರು 500 ಕೋಟಿ ರೂಪಾಯಿನ, ಇನ್ನೊಂದು ವಾರದಲ್ಲಿ ಎಲ್ರಿಗೂ ಪೇಮೆಂಟ್ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಡಿಲೇ ಮಾಡೋದಿಲ್ಲ. ಕೊರೋನಾ ಸಂದರ್ಭದಲ್ಲಿ ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುವ ಮೂಲಕ ಸೈ ಎನ್ನಿಸಿಕೊಂಡಿದ್ದ ರಾಜ್ಯ ಸರ್ಕಾರಕ್ಕೆ ಈ ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಸುವುದಕ್ಕೆ ಕೇಂದ್ರದ ಸೂಚನೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಕೊರೋನಾ ಎರಡನೇ ಅಲೆಯ ಸಂದರ್ಭದಲ್ಲಿ ಸಿಬಿಎಸ್ಇ, ಐಸಿಎಸ್ಇ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದು ಮಾಡಿ ಕೇಂದ್ರ ಸರ್ಕಾರ ಈಗಾಗಲೇ ತನ್ನ ನಿರ್ಧಾರ ಪ್ರಕಟಿಸಿದೆ. ಆದರೆ ಜುಲೈ ತಿಂಗಳಿನಲ್ಲಿ ಪರೀಕ್ಷೆ ನಡೆಸಲು ಸಿದ್ಧವಾಗಿದ್ದ ನಮ್ಮ ರಾಜ್ಯ ಸರ್ಕಾರಕ್ಕೆ ಗೊಂದಲ ಉಂಟಾಗಿದೆ. ಒಂದು ವೇಳೆ ಪರೀಕ್ಷೆ ನಡೆಸಿದರೆ ತಮ್ಮದೇ ಪಕ್ಷದ ಕೇಂದ್ರ ಸರ್ಕಾರದ ಸೂಚನೆಯ ವಿರುದ್ಧ ನಡೆಯಾಗುತ್ತೆ ಅನ್ನೋ ಅಳುಕು ಈ ಸರ್ಕಾರದ್ದು. ಹೀಗಾಗಿ ಯಾವುದೇ ಸ್ಪಷ್ಟವಾದ ನಿರ್ಧಾರಕ್ಕೆ ಬರಲಾಗಿಲ್ಲ. ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಕ್ಸಾಮ್ ನಡೆಸಬೇಕೆಂದಿವೆ. ರಾಜ್ಯದಲ್ಲಿ 56%ರಷ್ಟಿರುವ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತ ಕಾಪಾಡಲು ಮೌಲ್ಯಾಂಕನ ನೀಡಬೇಕೋ, ಮನೆಗಳಲ್ಲಿಯೇ ಪರೀಕ್ಷೆ ನಡೆಸಬೇಕೋ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾದರಿಯಲ್ಲಿ ಟಿಕ್ ಮಾಡುವ ಮೂಲಕ ಉತ್ತರ ಪಡೆಯಬೇಕೋ ಎಂದೆಲ್ಲ ವಿವಿಧ ರೀತಿಯ ಚರ್ಚೆಗಳು ಮುಂದುವರೆದಿವೆ. ಇದೆಲ್ಲದರ ನಡುವೆ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದಾಗಿ ತಿಳಿಸಿದೆಯಷ್ಟೇ. ದೇಶದಲ್ಲಿ ಅತ್ಯಂತ ಕೆಟ್ಟ ಭಾಷೆ ಯಾವುದು ಅಂದ್ರೆ ಅದು ಕನ್ನಡ. ಹೀಗಂತ ಯಾರೋ ಒಬ್ಬ ಅವಿವೇಕಿ ಸಾಮಾಜಿಕ ಜಾಲತಾಣವೊಂದರಲ್ಲಿ ಮಾಡಿದ್ದ ಪೋಸ್ಟ್ ಇಡೀ ಕನ್ನಡ ತಾಯಿಯ ಮಕ್ಕಳನ್ನು ಕೆಲ ಹೊತ್ತು ಕೆರಳುವಂತೆ ಮಾಡಿತು. ಬೆಂಗಳೂರು ಸೇರಿದಂತೆ ವಿಶ್ವದ ಮೂಲೆ ಮೂಲೆಗಳಲ್ಲಿರುವ ಕನ್ನಡಿಗರ ಸಿಂಹಗರ್ಜನೆಗೆ ಹೆದರಿ ಈ ಕೊಳಕು ಮನಸ್ಸಿನಿಂದ ಕೂಡಿದ ಮತ್ತು ಕನ್ನಡಕ್ಕೆ ಅವಮಾನಕಾರಿಯಾದ ಪೋಸ್ಟ್ ಅನ್ನು ಗೂಗಲ್ ನಿಷ್ಕ್ರಿಯಗೊಳಿಸಿತು. ವಿಷಯ ಅದಲ್ಲ, ಎಲ್ಲರನ್ನ ಎಲ್ಲ ಭಾಷೆಗಳನ್ನ ಆಧರಿಸುವ ಕನ್ನಡ ಮತ್ತು ಕನ್ನಡಿಗರ ತಾಳ್ಮೆಯನ್ನು ಆಗಾಗ ಕೆಣಕುವಂತಹ ಕುಚೋದ್ಯಗಳಿಗೆ ಕಡಿವಾಣ ಹಾಕೋದು ಹೇಗೆ? ಈ ಬಗ್ಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹೇಳೋದೇನು? ಈಗ ಯಾರೋ ಒಬ್ಬ ಕಿಡಿಗೇಡಿ ಎಲ್ಲೋ ಕುತ್ಕೊಂಡು ಮಾಡಿದಂತ ಈ ಒಂದು ಕೃತ್ಯಕ್ಕೆ ಇಡೀ ಕನ್ನಡ ಮನಸ್ಸುಗಳಿಗೆ ನೋವಾಗಿದೆ. ಈ ಸಂದರ್ಭದಲ್ಲಿ ತಾವೇನು ಹೇಳ್ತೀರಿ? ಖಂಡಿತ, ಅದಕ್ಕೆ ನೋವಾಗಿದ್ದಕ್ಕೆ ಈ ರೀತಿ ಪ್ರತಿಕ್ರಿಯಿಸಿ ಕೇವಲ 3 ಗಂಟೆಯಲ್ಲಿ ಅದನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನ.
ಸರಿ ಸರ್, ಈಗ ಮುಂದಿನ ದಿನಗಳಲ್ಲೂ ಕೂಡ ಇಂಥ ಒಂದು ಅಚಾತುರ್ಯ ಅಥವಾ ಉದ್ದೇಶಪೂರ್ವಕವಾಗಿ ಏನು ಅವಮಾನ ಮಾಡುವಂತದ್ದು ಕನ್ನಡಕ್ಕೆ, ಇದು ನಡೀಬಾರದು ಅಂದ್ರೆ ಏನ್ ಮಾಡ್ಬೇಕು ಮುಂದೆ? ನಾವು ಗಟ್ಟಿಯಾಗಿ ಅದನ್ನು ವಿರೋಧಿಸ್ತಾ ಇರ್ತೇವೆ. ಇದು ಆಗಲಿಲ್ಲ ಅಥವಾ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಕಾರಣ ಯಾಕೆಂದ್ರೆ ಸುಮಾರು 2000 ಒಂದ್ಸಲ ಇದೇ ರೀತಿ ಆಗಿತ್ತು. ಜ್ಞಾಪಕ ಇರ್ತೀನಿ, ನೆಟ್ವರ್ಕ್ ಅಂತ ಕಾಣುತ್ತೆ, ಅದು ಎಲ್ಲ ಇಂಡಿಯನ್ ಲ್ಯಾಂಗ್ವೇಜಸ್ ಬಗ್ಗೆ ಮಾತಾಡ್ತಾ ಕನ್ನಡವನ್ನು ಬಿಟ್ಟೇ ಬಿಟ್ಟು 2000 ಇಸ್ವಿಯಲ್ಲಿ. ಆಗಲೂ ಕೂಡ ಇದೇ ರೀತಿ ಅದ್ಭುತವಾಗಿ ಇಡೀ ಜನ ಸಮುದಾಯ ಕನ್ನಡ ಮನಸ್ಸುಗಳು ಒಟ್ಟಾಗಿ ಇಡೀ ಅನಿವಾಸಿ ಭಾರತೀಯ ಕನ್ನಡಿಗರು ಕೂಡ ಎಲ್ಲರೂ ಅದನ್ನು ದೊಡ್ಡ ಮಟ್ಟದ ಆಂದೋಲನವನ್ನೇ ಮಾಡುತ್ತೆ. ತಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಏನ್ ಹೆಜ್ಜೆಯನ್ನು ಇಡ್ತೀರಿ, ಏನ್ ಕ್ರಮ ತಗೊಳ್ಳಿ ತಾವು ಹೇಳ್ತೀರಿ ಈಗ ಆ ವಿರೋಧಿ ವಿರುದ್ಧ? ಈಗ ಮೊದಲನೇದಾಗಿ ಈಗಾಗಲೇ ಅವರು ಪತ್ರ ಬರೆದಿದ್ದೇವೆ, ಅದಕ್ಕೆ ಅವರು ಪ್ರತಿಕ್ರಿಯಿಸ್ತಾರೆ. ಅದರ ನಂತರದ ವಿಷಯಗಳಲ್ಲಿ ಏನಾದರೂ ಮುಂದಿನ ಕ್ರಮವಾಗಿ ಶಿಸ್ತು ಕ್ರಮವನ್ನು ಅಥವಾ ಕಾನೂನು ಕ್ರಮವನ್ನು ತಗೊಳ್ಳೇಬೇಕು ಅನ್ನೋದಾದ್ರೆ ಖಂಡಿತ. ಮೈಸೂರು ಜಿಲ್ಲಾಧಿಕಾರಿ ಹಾಗೂ ಮೈಸೂರು ಪಾಲಿಕೆ ಆಯುಕ್ತರ ನಡುವಿನ ಕಿತ್ತಾಟದಲ್ಲಿ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಜೊತೆಗೆ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ. ಇನ್ನು ಡಿಸಿ ರೋಹಿಣಿ ಸಿಂಧೂರಿ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಶಿಲ್ಪಾ ನಾಗ್ ಅವರು ತಮ್ಮ ಮೇಲೆ ಮಾಡಿದ ಆರೋಪ ನಿರಾಧಾರ ಎಂದಿದ್ದಾರೆ. ಕೊರೋನಾ 2ನೇ ಅಲೆಯ ಸಾವು ನೋವಿಗೆ ಹೆದರಿ ಬೆಂಗಳೂರು ತೊರೆದು ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ದ ದುಡಿಯುವ ವರ್ಗದ ಲಕ್ಷಾಂತರ ಕಾರ್ಮಿಕರು ಕೊರೋನಾ ಅಲೆಯ ತೀವ್ರತೆ ಕಡಿಮೆಯಾದ ಹಿನ್ನೆಲೆ ವಾಪಸ್ಸು ಬೆಂಗಳೂರಿನತ್ತ ಮುಖ ಮಾಡುತ್ತಿದ್ದಾರೆ. ಹಳ್ಳಿ ಹಳ್ಳಿಗಳಲ್ಲೂ ಕೊರೋನಾ ಹಬ್ಬುತ್ತಿರುವುದು ಮತ್ತು ಊರಲ್ಲಿ ಕೆಲಸವಿಲ್ಲದೆ ಎಷ್ಟು ದಿನ ಅಂತ ಕೂರುವುದು, ನರೇಗಾ ಯೋಜನೆಯಿಂದ ಹೊಟ್ಟೆ ಬಟ್ಟೆಗೆ ಸಾಕಾಗುವುದಿಲ್ಲ, ಇನ್ನು ಬೆಂಗಳೂರಿನಲ್ಲಿ ಕೈತುಂಬ ಹಣ ಸಂಪಾದನೆ ಮಾಡಬಹುದು, ಎಲ್ಲಿದ್ದರೂ ಕೂಡ ಕೊರೋನಾ ಕಾಟ ತಪ್ಪಿದ್ದಲ್ಲ, ಹೀಗೆಲ್ಲ ಯೋಚಿಸಿದ ಪರಿಣಾಮವೂ ಏನೋ, ರಾಜ್ಯದ ವಿವಿಧ ಮೂಲೆಗಳಿಂದ ರೈಲುಗಳನ್ನೇರಿ ರಾಜಧಾನಿಯತ್ತ ಕಾರ್ಮಿಕರು ಧಾವಿಸುತ್ತಿರುವುದು ಗೋಚರಿಸಿತು. ಮುಖ್ಯಮಂತ್ರಿ ಯಡಿಯೂರಪ್ಪ ಲಾಕ್ಡೌನ್ ವಿಸ್ತರಣೆ ಮಾಡಿದ ದಿನವೇ ಕೊರೋನಾ ಸಾವು ಮತ್ತು ಸೋಂಕಿನ ಪ್ರಮಾಣದಲ್ಲಿ ಕೊಂಚ ಏರಿಕೆ ಕಂಡುಬಂದಿದೆ. ಗುರುವಾರ ಸೋಂಕಿಗೆ 514 ಮಂದಿ ಅಸು ನೀಗಿದ್ದಾರೆ. ಹಿಂದಿನ ದಿನ 463 ಜನ ಸಾವನ್ನಪ್ಪಿದ್ದರು. ಈ ದಿನ ಸೋಂಕಿನ ಪ್ರಮಾಣದಲ್ಲೂ ಏರಿಕೆಯಾಗಿದ್ದು 18,324 ನೂತನ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ. ಬುಧವಾರ 16,387 ಕೇಸುಗಳು ದೃಢಪಟ್ಟಿದ್ದವು. ಜೊತೆಗೆ ಗುಣಮುಖರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಒಂದೇ ದಿನ 24,036 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಕೊರೋನಾಕ್ಕೆ ಹಿಂದಿನ ದಿನ 307 ಜನ ಮೃತಪಟ್ಟಿದ್ದರೆ ಈ ದಿನ 347 ಮಂದಿ ಕೊನೆಯುಸಿರೆಳೆದಿದ್ದಾರೆ. ಆದರೆ ಸೋಂಕಿನಲ್ಲಿ ರಾಜಧಾನಿಯಲ್ಲಿ ಸ್ವಲ್ಪ ಇಳಿಕೆಯಾಗಿದ್ದು 3,533 ಪ್ರಕರಣಗಳು ಕಂಡುಬಂದಿವೆ. ಈ ನಡುವೆ ಬೆಂಗಳೂರಿನಲ್ಲಿ ಸೋಂಕಿನಿಂದ ಗುಣಮುಖರಾಗುವವರ ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆಯಾಗಿದ್ದು 7,672 ಆಗಿದೆ. ಇನ್ನು ದೇಶದಲ್ಲಿ ಸೋಂಕಿನ ಪ್ರಮಾಣ ಇಳಿಕೆಯಾಗಿದ್ದು 2,887 ಜನ ಕೊರೋನಾಕ್ಕೆ ಬಲಿಯಾಗಿದ್ದಾರೆ. 134,154 ಜನರಿಗೆ ಈ ದಿನ ಸೋಂಕು ದೃಢಪಟ್ಟಿದೆ. ಕೊನೆಯದಾಗಿ, ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರದ ಮಾಜಿ ಶಾಸಕ ಎನ್ಎಸ್ ಖೇಡ್ ಅವರು ವಿಧಿವಶರಾದರು. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಗುರುವಾರ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದರು. ಮೃತರು ಪತ್ನಿ, ಓರ್ವ ಪುತ್ರ, ಇಬ್ಬರು ಪುತ್ರಿಯರು, ಇಬ್ಬರು ಸಹೋದರರು, ನಾಲ್ವರು ಸಹೋದರಿಯರು ಮತ್ತು ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. 1985-89 ಅವಧಿಯಲ್ಲಿ ನಿಂಗಪ್ಪ ಸಿದ್ದಪ್ಪ ಖೇಡವರು ಜನತಾ ಪಕ್ಷದ ಶಾಸಕರಾಗಿದ್ದರು ಅಂತ ಹೇಳ್ತಾ ಈ ದಿನದ ಪಾಡ್ಕಾಸ್ಟ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.